ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ HCN ನ್ಯೂಸ್ ಗೆ ಸ್ವಾಗತ. ನಾನು ಗಜಾನನ. ಸಂಕೇಶ್ವರದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ನ್ಯಾಯವಾದಿಗಳ ಸಂಘ, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ ಮತ್ತು ಪುರಸಭೆ ಸಂಕೇಶ್ವರ್ ಇವರ ಸಂಯುಕ್ತಾಶ್ರಯದಲ್ಲಿ ಹರ್ ಘರ್ ತಿರಂಗಾ ಅಭಿಯಾನದ ಅಂಗವಾಗಿ ಹಾಗೂ ರಾಷ್ಟ್ರಧ್ವಜದ ಬಗ್ಗೆ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಸಂಕೇಶ್ವರದ ನ್ಯಾಯಾಲಯದವರಿಂದ ನಗರದ ಪ್ರಮುಖ ಮಾರ್ಗವಾಗಿ ಜಾಥಾ ನಡೆಸಿ ಪುರಸಭೆಯಲ್ಲಿ ಮುಕ್ತಾಯಗೊಂಡಿತು. ಪುರಸಭೆಯ ಆವರಣದಲ್ಲಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ನಾಗಜ್ಯೋತಿ ಎಂಎಲ್ ಇವರು ಮಾತನಾಡಿ, ಈ ಅಭಿಯಾನದ ಉದ್ದೇಶವೇನೆಂದರೆ ದೇಶದ ಪ್ರತಿಯೊಬ್ಬ ನಾಗರಿಕನಲ್ಲಿಯೂ ರಾಷ್ಟ್ರಾಭಿಮಾನವನ್ನು ಹೆಚ್ಚಿಸುವ ಉದ್ದೇಶವಾಗಿದೆ ಎಂದರು. ಇವರು ಮುಂದೆ ಮಾತನಾಡುತ್ತಾ, ಮುಂಜಾನೆಯ ನಮಸ್ಕಾರಗಳು. ಈ ಶುಭ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂತಹ ಎಲ್ಲ ಗಣ್ಯಮಾನ್ಯರಿಗೂ ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ವಿದ್ಯಾರ್ಥಿಗಳು ಹಾಗೂ ಗಣ್ಯಮಾನ್ಯರಿಗೂ ನಮಸ್ಕಾರ. ಈ ದಿನ ನಾವು ನಮ್ಮ ಈಗಾಗಲೇ ಉಪನ್ಯಾಸಕರು ಈ ದಿನ ಯಾಕೆ ಆಚರಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಲಭಿಸಿ 75 ವರ್ಷಗಳು ಸಂದಿದೆ. ಈ ಒಂದು ಕಾರಣದಿಂದ ಕೇಂದ್ರ ಸರ್ಕಾರದವರು ಆಜಾದಿ ಕಾ ಅಮೃತ್ ಮಹೋತ್ಸವ ಎಂಬ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಹರ್ ಘರ್ ತಿರಂಗ್ ಅಂತ ಹೇಳಿ ಅಭಿಯಾನನ ಆಯೋಜನೆ ಮಾಡಿದ್ದಾರೆ. ಈ ಅಭಿಯಾನ 3 ದಿನಗಳ ಕಾಲ ಇರ್ತದೆ. 13ನೇ ತಾರೀಕಿಂದ ಈ ದಿನದಿಂದ ಪ್ರಾರಂಭವಾಗಿ ಸ್ವಾತಂತ್ರ್ಯ ದಿನಾಚರಣೆ 15ನೇ ದಿನದವರೆಗೆ ನಾವು ಪ್ರತಿ ಮನೆಯಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕು ಅಂತ ಹೇಳಿ ಈ ಅಭಿಯಾನ ಮಾಡಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಂತ ಹೇಳಿದರೆ, ನಮ್ಮಲ್ಲಿ ರಾಷ್ಟ್ರ ಪ್ರೇಮ ಬೆಳಿಬೇಕು, ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಭಾರತೀಯನಲ್ಲೂ ರಾಷ್ಟ್ರ ಪ್ರೇಮ ಬೆಳಿಬೇಕು ಅನ್ನುವಂಥ ಏಕೋದ್ದೇಶ ಇಟ್ಕೊಂಡು ಈ ಒಂದು ಅಭಿಯಾನಕ್ಕೆ ಚಾಲನೆ ನೀಡಿದ್ದಾರೆ. ನಾವು ಬರೀ ಕೇವಲ ಮನೆ ಮೇಲೆ ಸರ್ಕಾರದ ಆದೇಶ ಇದೆ ಅಂತ ಹೇಳಿ ತ್ರಿವರ್ಣ ಧ್ವಜನ ಆರಿಸೋದಲ್ಲ, ಬದಲಿಗೆ ನಾವು ರಾಷ್ಟ್ರ ಪ್ರೇಮವನ್ನು ಬೆಳೆಸ್ಕೋಬೇಕು ಅಂತ ನಾನು ಈ ಮುಖಾಂತರ ಎಲ್ಲರಲ್ಲಿ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈ ಒಂದು ಅಭಿಯಾನದಲ್ಲಿ ಮುಖ್ಯಾಧಿಕಾರಿಗಳಾದ RC ಚೌಗ್ಲಾ, ಸಂಕೇಶ್ವರ್ PSI ಗಣಪತಿ ಕುಗ್ನೋಡಿ, MS ಪೂಜಾರ್, CRP ಶಿಕ್ಷಣ ಇಲಾಖೆ, ಶ್ರೀಮತಿ RI ವಕ್ಕುಂದ್ ಸೇರಿದಂತೆ ಅಂಗನವಾಡಿ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಭಾಗಿಯಾಗಿ ಅಭಿಯಾನವನ್ನು ಯಶಸ್ವಿಗೊಳಿಸಿದರು. भारत देश हमारा प्रणाम. घर घर तिरंगा, हर घर तिरंगा, घर घर तिरंगा, हर घर तिरंगा. अमृतकाल मनाएंगे, घर घर तिरंगा लहराएंगे. घर घर तिरंगा, हर घर तिरंगा, तिरंगा झंडा मन मन गु त्रिवर्णा. ನಮ್ಮ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ HCN ನ್ಯೂಸ್.